ವಿರುದ್ಧ ಜನ ರೋಸಿ ಹೋಗಿದ್ದಾರೆ ಜನಸಾಮಾನ್ಯರು ಅಲ್ಲಿ ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನ ಹೇಳ್ಕೊಳ್ತಾ ಇದ್ದಾರೆ ಮತ್ತೆ ದೂರುಗಳನ್ನ ಕೊಡ್ತಾ ಇದ್ದಾರೆ ಹಾಗಾದ್ರೆ ಈಗ ಬಿಡಿಎ ಕಚೇರಿಯ ಒಳಗಡೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಏನೇನ್ ಭ್ರಷ್ಟಾಚಾರ ಎಷ್ಟು ಮಟ್ಟಿಗೆ ಭ್ರಷ್ಟಾಚಾರ ಆಗಿದೆ ಎಲ್ಲದರ ಬಗ್ಗೆ ನಿಮ್ಮ ಜೊತೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬಿಡಿಎ ಕಚೇರಿಯಿಂದ ಲೈವ್ ನಲ್ಲಿ ನಮ್ಮ ರಿಪೋರ್ಟರ್ ವಿಕಾಸ್ ಜಾಯಿನ್ ಆಗಿದ್ದಾರೆ ವಿಕಾಸ್ ಲೇಟೆಸ್ಟ್ ಅಪ್ಡೇಟ್ ಏನಿದೆ ವಿಕಾಸ್ ಈಗ ಎಸ್ ರಂಜಿತ್ ಏನೋ ಬಿಡಿಎ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಎಸಿಬಿ ಈ ಹಿಂದೆ ದಾಳಿಯನ್ನು ನಡೆಸಿತು ಅದೇ ನಂತರದಲ್ಲಿ ಇವತ್ತು ಲೋಕಾಯುಕ್ತ ದಾಳಿಯನ್ನು ನಡೆಸಿರತಕ್ಕಂತದ್ದು ಸುಮಾರು 6 ತಂಡಗಳನ್ನು ರಚನೆ ಮಾಡ್ಕೊಂಡು ಸುಮಾರು 35 ಅಧಿಕಾರಿಗಳು ಇವತ್ತು ಬಿಡಿಎ ಮೇಲೆ ದಾಳಿಯನ್ನು ನಡೆಸಿರತಕ್ಕಂತದ್ದು ಇಲ್ಲಿ ಪ್ರಮುಖವಾಗಿ ಸೈಟ್ ಅಲಾಟ್ಮೆಂಟ್ ಗಳು ಮತ್ತು ಫೈಲ್ ಮೂವ್ಮೆಂಟ್ ಗಳನ್ನು ಅಂದ್ರೆ ಈ ಫೈಲ್ಸ್ ಗಳನ್ನು ಸೈಟ್ ಹಂಚಿಕೆ ಸಂಬಂಧಪಟ್ಟಂತ ಫೈಲ್ಸ್ ಗಳನ್ನು ಮೂವ್ಮೆಂಟ್ ಮಾಡದನೆ ಮತ್ತು ಡಬಲ್ ಡಬಲ್ ಸೈಟ್ ಗಳನ್ನು ಹಂಚಿಕೆ ಮಾಡೋದಲ್ಲದೆನೆ ಮತ್ತು ಇದಕ್ಕೆ ಅಮೌಂಟ್ ಅನ್ನು ಡಿಮ್ಯಾಂಡ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ನೂರಾರು ದೂರುಗಳು ಲೋಕಾಯುಕ್ತಕ್ಕೆ ಹೋಗಿತ್ತು ಸೋ ಆ ದೂರುಗಳನ್ನು ಆಧರಿಸಿ ಇವತ್ತು ದಾಳಿಯನ್ನು ನಡೆಸಿರತಕ್ಕಂತದ್ದು ಪ್ರಮುಖವಾಗಿ ಆ ದೂರುಗಳನ್ನು ಆಧರಿಸಿ ದಾಳಿ ಮಾಡಿದ ಸಂದರ್ಭದಲ್ಲಿ ಇಲ್ಲಿದ್ದಂತ ಹಲವರು 100 ಕ್ಕೂ ಹೆಚ್ಚು ಜನ ಇದ್ದರು ಸೋ ಎಲ್ಲರೂ ಕೂಡ ದಾಳಿಗೆ ದಾಳಿ ನಂತರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರನ್ನು ಕೊಡ್ತಾ ಇರತಕ್ಕಂತದ್ದು ಸ್ವತಃ ಇಲ್ಲಿ ಬಿಎಸ್ ಪಾಟೀಲ್ ಅವರ ನ್ಯಾಯಮೂರ್ತಿಗಳು ಬಿಎಸ್ ಪಾಟೀಲ್ ಅವರು ಬಂದಿದ್ದರು ಸೋ ಅದರ ನಂತರದಲ್ಲಿ ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ ಅವರು ಕೂಡ ಬಂದು ಇಲ್ಲಿ ಇರತಕ್ಕಂತವರ ದೂರನ್ನು ಸ್ವತಃ ಇಲ್ಲೇ ಸ್ವೀಕರಿಸಿ ಅದನ್ನ ಅದಕ್ಕೆ ಒಂದು ಪರಿಹಾರ ಕೊಡೋ ನಿಟ್ಟಿನಲ್ಲಿ ಇದಕ್ಕೆ ಇಲ್ಲೇ ದೂರನ್ನು ಕೂಡ ಸ್ವೀಕರಿಸ್ತಾ ಇರತಕ್ಕಂತನ್ನ ಗಮನಿಸ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಎಲ್ಲಾ ಏಜೆಡ್ ಪರ್ಸನ್ಸ್ ಗಳು ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಸುಮಾರು 10-15 ವರ್ಷಗಳಿಂದ ಅವರು ಬಿಡಿಎ ಗೆ ಅಲದಾಟವನ್ನೇ ನಡೆಸ್ತಾ ಇದ್ದಾರೆ ಗಮನಿಸಬಹುದು ಇಷ್ಟು ವೃದ್ಧರನ್ನ ಇಷ್ಟು ವಯಸ್ಸಾದಂತವರನ್ನ ವರ್ಷಾನುಗಟ್ಟಲೆ 10 ರಿಂದ 15 ವರ್ಷಗಳ ಕಾಲ ಅಲದಾಡಿಸ್ತಾರೆ ಬಿಡಿಎ ಅವರು ಅಂತ ಹೇಳಿದ್ರೆ ಇವರ ಮನೋಸ್ಥಿತಿಗಳು ಯಾವ ರೀತಿಯಾಗಿ ಇರಬಹುದು ಮತ್ತು ಹಣದ ದಾಹ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನ ನಾವು ಗಮನಿಸ್ತೀವಿ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಈ ಏನು ಆರೋಪಗಳೇನಿದೆ ಇದು ಯಾವುದು ಇದೇನು ಹೊಸದೇನಲ್ಲ ಈ ಹಿಂದೆ ಎಸಿಬಿ ಗೆ ದೂರು ಕೂಡ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಗಿತ್ತು ಇಲ್ಲಿ ಪ್ರಮುಖವಾಗಿ ಬ್ರೋಕರ್ ಗಳು ಇಲ್ಲಿ ಇರತಕ್ಕಂತ ರೈಟರ್ಸ್ ಗಳು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಈ ಒಂದು ಬಿಡಿಎ ಅನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಯಾವುದೇ ಒಂದು ಫೈಲ್ ಪುಟ್ ಅಪ್ ಆಗಬೇಕು ಫೈಲ್ ಮೂವ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಅವೆಲ್ಲದಕ್ಕೂ ಕೂಡ ಏನು ಡಿಮ್ಯಾಂಡ್ ಇರುತ್ತೆ ಇಂತಿಷ್ಟು ಸಮಯವನ್ನ ದೂಕ್ತಾರೆ ನಂತರದಲ್ಲಿ ಅದಕ್ಕೊಂದು ಡಿಮ್ಯಾಂಡ್ ಅನ್ನು ಮಾಡ್ತಾರೆ ಆ ಡಿಮ್ಯಾಂಡ್ ಪೂರೈಕೆ ಆದ್ರೆ ಮಾತ್ರ ಆ ಒಂದು ಫೈಲ್ ಅನ್ನು ಮೂವ್ಮೆಂಟ್ ಕೂಡ ಮಾಡ್ತಾರೆ ಮತ್ತೊಂದು ಕಡೆಯಲ್ಲಿ ಡಬಲ್ ಸೈಟ್ ಹಂಚಿಕೆಯನ್ನು ಕೂಡ ಮಾಡ್ತಾ ಇದ್ರು ಅಂದ್ರೆ ಒಂದೇ ಸೈಟ್ ಅನ್ನು ಇಬ್ಬಿಬ್ಬರಿಗೆ ಹಂಚಿಕೆಯನ್ನು ಮಾಡಿಬಿಟ್ಟು ನಂತರದಲ್ಲಿ ಇಬ್ಬರಿಗೂ ಸಿಗದ ರೀತಿಯಲ್ಲಿ ಮಾಡ್ತಾ ಇರತಕ್ಕಂಥದ್ದು ಮತ್ತೊಂದು ರೈತರ ಜಮೀನುಗಳನ್ನು ವಶಕ್ಕೆ ಪಡೆದುಕೊಂಡು ಅವರು ಅಕ್ವೈರ್ ಮಾಡಿಕೊಂಡು ರೈತರ ಜಮೀನಿಗೆ ಸರಿಯಾದ ಬೆಲೆಯನ್ನು ಕೊಡೋದಿಲ್ಲ ವರ್ಷಾನುಗಟ್ಟಲೆ ಆ ರೈತರ ಜಮೀನನ್ನು ಏನು ಇವರು ಬಿಡಿಎ ತೆಗೆದುಕೊಂಡಿರುತ್ತೆ ಅದಕ್ಕೆ ಬೆಲೆಯನ್ನು ಕೊಡೋದಿಲ್ಲ ಅದೇ ರೀತಿಯಂತಹ ಒಂದು ಆರೋಪಗಳು ಇದರ ಮೇಲೆ ಏನು ಲೋಕಾಯುಕ್ತ ಮೇಲೆ ಲೋಕಾಯುಕ್ತಕ್ಕೆ ಈ ಒಂದು ಬಿಡಿಎ ವಿರುದ್ಧವಾಗಿ ಹೋಗಿತ್ತು ಈ ಆರೋಪಗಳು ಯಾವುದು ಕೂಡ ಹೊಸದಲ್ಲ ಹಾಗಾಗಿ ಬಿಎಸ್ ಪಾಟೀಲ್ ಅವರು ಹೇಳಿರೋ ಪ್ರಕಾರವಾಗಿ ಸ್ವತಃ ಖುದ್ದು ದಾಳಿ ವೇಳೆಯಲ್ಲಿ ಅವರು ಭೇಟಿಯನ್ನು ಕೊಟ್ಟುಬಿಟ್ಟು ಇಲ್ಲಿ ಎಸ್ಪಿ ಅಶೋಕ್ ಅವರಿಗೆ ಮತ್ತು ಏನು ಡಿವೈಎಸ್ಪಿ ಜಾನ್ ಅವರು ಇದ್ದರು ಸೋ ಎಲ್ಲರಿಗೂ ಕೂಡ ಖಡಕ್ ಆಗಿ ಒಂದು ಆದೇಶವನ್ನು ಮಾಡಿದ್ದಾರೆ ಈ ಒಂದು ವಿಚಾರ ಏನಿದೆ ಈ ಒಂದು ಆರೋಪಗಳೇನಿದೆ ಇದು ಮುಂದೆ ಯಾರಿಗೂ ಕೂಡ ಸಮಸ್ಯೆ ಆಗಬಾರದು ಈ ಹಿಂದೆ ಆಗಿದೆಯಲ್ಲ ಅವೆಲ್ಲದಕ್ಕೂ ಕೂಡ ಪರಿಹಾರ ಸಿಗಬೇಕು ಮುಂದೆ ಯಾರಿಗೂ ಆಗದ ರೀತಿಯಲ್ಲಿ ಒಂದು ಸೀರಿಯಲ್ ವೈಸ್ ನಲ್ಲಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ಡ್ ಇದ್ದಾರೆ ಸೋ ಅವರೆಲ್ಲರ ನೇಮ್ ಲಿಸ್ಟ್ ಅನ್ನು ಮಾಡಿ ಯಾರ್ಯಾರಿಗೆ ತೊಂದರೆ ಆಗಿದೆ ಅವರೆಲ್ಲ ದೂರುಗಳನ್ನು ನೀಟ್ ಆಗಿ ತೆಗೆದುಕೊಂಡು ಎಲ್ಲರ ದೂರುಗಳನ್ನು ಕೂಡ ಪರಿಶೀಲಿಸಿ ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ ಅಂತಕಂತ ವಿಚಾರವನ್ನು ಸ್ವತಃ ಖುದ್ದು ಬಿ ಎಸ್ ಪಾಟೀಲ್ ಅವರು ಇಲ್ಲಿ ಬಂದು ಹೇಳಿರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳನ್ನು ಗಮನಿಸ್ತಾ ಇದೀವಿ ಸುಮಾರು 35 ಜನ ಅಧಿಕಾರಿಗಳ ತಂಡ ಈಗಾಗಲೇ ಬಿಡಿಎ ಮೇಲೆ ದಾಳಿಯನ್ನು ನಡೆಸಿದ್ರು ಸುಮಾರು 10 ಗಂಟೆ ಆಗಬಹುದು ಈ ಒಂದು ದಾಳಿ ಮುಕ್ತಾಯದ ಹಂತಕ್ಕೆ ಸೊ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಗಳೇನಿದೆ ಸುಮಾರು 4 ಡಿಪಾರ್ಟ್ಮೆಂಟ್ ಗಳ ಮೇಲೆ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿ ಒಂದು ದಾಖಲೆಗಳನ್ನು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರತಕ್ಕಂಥದ್ದು ಆ ದಾಖಲೆಗಳೆಲ್ಲವೂ ಕೂಡ ಆ ಫೈಲ್ಗಳೆಲ್ಲವೂ ಕೂಡ ಹಳೆ ಫೈಲ್ಗಳಾಗಿದೆ ಮೂವ್ಮೆಂಟ್ ಆಗದೇನೆ ಡಿಮ್ಯಾಂಡ್ ಕ್ಲಿಯರ್ ಆಗದೇನೆ ಉಳಿದುಕೊಂಡಂಥ ಫೈಲ್ಗಳು ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಇಲ್ಲಿ ಹಲವರ ಶಾಮೀಲು ಇದೆ ಸೊ ಈ ಬಾರಿ ಆದರೂ ಲೋಕಾಯುಕ್ತ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡಿಬಿಟ್ಟು ಬಡವರು ಮತ್ತು ಇಲ್ಲಿ ಇವರಿಂದ ನೊಂದಂಥವರಿಗೆ ನ್ಯಾಯ ಸಿಗುತ್ತೆ ಅಂತೇಳಿ ಕಾದು ನೋಡಬೇಕಾಗುತ್ತೆ ರಂಜಿತ ವಿಕಾಸ ಬಿಡಿ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಕೂಪ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಜನ ಬರ್ತಾರೆ ಅಲೆದಾಡೋದು ಸೈಟ್ಗೋಸ್ಕರ ಕಷ್ಟಪಡೋದೆಲ್ಲರೂ ಕೂಡ ನಾವು ದಿನ ಬೆಳಗಾದರೆ ನೋಡ್ತಾ ಇರ್ತೀವಿ ಈಗ ಅಲ್ಲಿ ನೂರಾರು ಜನ ಇದ್ದಾರೆ ಅವರೆಲ್ಲ ಏನು ಹೇಳ್ತಾ ಇದ್ದಾರೆ ಜೊತೆಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಒಳಗಡೆ ಎಲ್ಲ ಯಾವ ರೀತಿ ನಡೀತಾ ಇದೆ ದಾಖಲೆಗಳ ಪರಿಶೀಲನೆ ಏನಾದರೂ ಅಲ್ಲಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗ ಏನಾದರೂ ದಾಖಲೆಗಳು ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಏನಾದರೂ ಸಿಕ್ಕಿದೆಯಾ ವಿಕಾಸ್
ಎಸ್ ರಂಜಿತ್ ಖಂಡಿತವಾಗ್ಲೂ ಬಿಡಿಎ ಅಂತ ಹೇಳಿದ್ರೆ ಅದೊಂದು ಭ್ರಷ್ಟಾಚಾರದ ಕೂಪ ಅಂತ ಹೇಳಿ ಈಗಾಗಲೇ ಬೆಂಗಳೂರಿಗರ ಮನಸ್ಸಲ್ಲಿ ಬಂದಿರತಕ್ಕಂತದ್ದು ವಿಚಾರ ಇಷ್ಟೇ ಯಾರಿಗೂ ಕೂಡ ಇಲ್ಲಿ ಬಂದ್ರೆ ನ್ಯಾಯ ಸಿಗೋದಿಲ್ಲ ಹಣವಂತರು ಮತ್ತು ಇಲ್ಲಿ ಅಧಿಕಾರಿಗಳು ಮತ್ತು ಅಧಿಕಾರ ಇರುವಂತವರಿಗೆ ಮಾತ್ರ ಬಿಡಿಎ ನಲ್ಲಿ ಅವಕಾಶ ಇರುತ್ತೆ ಮತ್ತೊಂದು ರೀತಿಯಲ್ಲಿ ಹಣ ಕೊಟ್ಟು ಲಂಚ ಕೊಟ್ಟರೆ ಮಾತ್ರ ಇಲ್ಲಿ ಬಿಡಿಎ ಸೈಟ್ ಗಳು ಅಲರ್ಟ್ ಆಗುತ್ತೆ ಅನ್ನುತ್ತಕ್ಕಂತ ವಿಚಾರ ಇದು ಯಾವುದು ಕೂಡ ಹೊಸತಲ್ಲ ಬಟ್ ಆದ್ರೇನೆ ಆ ಇವೆಲ್ಲ ಹಳೆಯ ವಿಚಾರಗಳು ಏನಿದಾವೆ ಇವೆಲ್ಲದಕ್ಕೂ ಕೂಡ ಮುಕ್ತಿಯನ್ನು ಕೊಡಬೇಕು ಅಂತ ಹೇಳಿ ಬಿಎಸ್ ಪಾಟೀಲ್ ಅವರೇ ಖುದ್ದು ನೀವು ಲೋಕಾಯುಕ್ತ ದಾಳಿ ನಡೆದಿದೆ ಅದರಲ್ಲಿ ಪ್ರಮುಖವಾಗಿ ಪ್ರಥಮ ಬಾರಿಗೆ ಬಿಎಸ್ ಪಾಟೀಲ್ ಒಬ್ಬ ನ್ಯಾಯಮೂರ್ತಿಯಾಗಿ ಆ ಸ್ಥಳಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಪ್ರಕರಣ ಮತ್ತು ಈ ಆರೋಪಗಳ ಗಂಭೀರತೆಯನ್ನು ನೀವು ಅರ್ಥ ಮಾಡ್ಕೊಳ್ಳಬೇಕಾಗುತ್ತೆ ಸೋ ಹಾಗಾಗಿ ಈ ಪ್ರಕರಣ ಈ ಒಂದು ವಿಚಾರ ಈ ಒಂದು ದಾಳಿ ಏನಿದೆ ಇದು ಇವತ್ತಿಗೆ ಎಂಡ್ ಆಗಬೇಕು ಮತ್ತು ಇವರೆಲ್ಲರ ದೂರುಗಳಿಗೆ ಒಂದು ನ್ಯಾಯ ಸಿಗಬೇಕು ಅಂತ ಹೇಳಿ ಬಿಎಸ್ ಪಾಟೀಲ್ ಅವರು ಹೇಳಿರತಕ್ಕಂತದ್ದು ಸೋ ಹಾಗಾಗಿ ಹಲವರು ಈ ಒಂದು ದೂರನ್ನ ಕೊಡ್ತಾ ಇದ್ದಾರೆ ಗಮನಿಸ್ತಾ ಇದ್ದೀವಿ ಇವರ ಇವರು ನೋಡಿ ಎಷ್ಟು ರುದ್ರಿದ್ದಾರೆ ಸೋ ಇವರು ಎಷ್ಟು ವರ್ಷಗಳಿಂದ ಅಲ್ದಾಡ್ತಾ ಇರತಕ್ಕಂತದ್ದು ಬಿಡಿಎ ಗೆ ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಕೂಡ ಮಾಡೋಣ ಈಗ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಅವರಿಗೆ ದೂರನ್ನ ಕೂಡ ಕೊಟ್ಟಿರತಕ್ಕಂತದ್ದು ಅದನ್ನ ಪರಿಶೀಲನೆ ನಡೆಸ್ತೀನಿ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ಹೇಳಿರತಕ್ಕಂತದ್ದು ಸರ್ ಎಲ್ಲಿಂದ ಬರ್ತಾ ಇದ್ದೀರಾ ನಿಮ್ಮ ಸಮಸ್ಯೆ ಏನಾಗಿದೆ ಆಕ್ಚುಲಿ ಏನಲ್ಲ ಇದು ಸರ್ಟಿಫೈಡ್ ಆಗಬೇಕು ಅದು ಓಡಾಡ್ತಾ ಇದೀನಿ ಎಷ್ಟು ವರ್ಷದಿಂದ ಬಿಡಿಎ ಗಲ್ದಾಡ್ತಾ ಇದೀರಾ ನೀವು ಹೌದು ಆಯ್ತು ನಾವು ಒಂದು ವರ್ಷದಿಂದ ಬರ್ತಾ ಇದ್ದಾರೆ ನಮ್ಮ ನಾನು ಬರ್ತಾ ಇಲ್ಲ ನಮ್ಮ ಬ್ರದರ್ ರಿಲೇಷನ್ ಬರ್ತಾ ಇದ್ರು ಇವಾಗ ನಾನು ಒಂದು ವಾರದ ಬರ್ತಾ ಇದ್ದೆ ಇವಾಗ ಕಂಪ್ಲೇಂಟ್ ಮಾಡಿದಿರಾ ನೀವು ಇವಾಗ ಕೊಟ್ಟಿದ್ದೀರಿ ಕೊಟ್ಟಿದ್ರಿ ನೋಡಿ ತುಂಬಾ ರುದ್ರಿದ್ದೀರಾ ಎಷ್ಟೋ ಜನ ನಿಮ್ಮಂತವರು ಅಲ್ಲದಾಡ್ತಾ ಇದ್ದಾರೆ ಬಿಡಿಎ ಗೆ ಬಿಡಿಎ ಭ್ರಷ್ಟಾಚಾರದ ಕೂಪ ಇಲ್ಲ ಎಲ್ಲ ನಡೆಯೋದು ಅಂತ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಏನು ಒಂದು ವರ್ಷದಿಂದ ಓಡಾಡ್ತಾ ಇದ್ದೀರಾ ನಿಮಗೆ ಹೇಗೆ ಅನುಭವ ಆಗಿದೆ ಇದು ನನಗೆ ಏನು ಮಾಡೋದು ಬರ್ತಾ ಇದೀನಿ ದುಡ್ಡೇನು ಕೇಳಿಲ್ಲ ಕೇಳಿದ್ರೆ ಪ್ರಾಬ್ಲಮ್ ಏನಿದೆ ಗೊತ್ತಾಗಲ್ಲ ಇವತ್ತು ಬಾ ನಾಳೆ ಮಾತಾ ಇದ್ದಾರೆ ಇವತ್ತು ಹೋಗಿದ್ದೆ ಇವತ್ತು ಬಾ ಅಂತ ಹೇಳಿದ್ರು ಇವತ್ತು ಇಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ ಮೇಲೆ ಬಾ ಅಂತ ಹೇಳಿದ್ರು ಬಂದ್ರೆ ಇದೇ ಆಗ್ತಾ ಇದೆ ಹೆಸರು ಸುಂದರ್ ರಾಜ ಎಸ್ ಎಸ್ ಗಮನಿಸ್ತಾ ಇದ್ದೀವಿ ಸುಂದರ್ ರಾಜ್ ಅವರು ಹೇಳ್ತಿರೋ ಪ್ರಕಾರವಾಗಿ ಇಲ್ಲಿ ಸಮಸ್ಯೆಗಳು ಏನು ಅಂತ ಹೇಳಿ ನಮ್ಗೆ ಅರ್ಥ ಆಗಲ್ಲ ಬಿಕಾಸ್ ಆಫ್ ಅವರಿಗೆ ಅದ್ರ ಬಗ್ಗೆ ಒಂದೊಳ್ಳೆ ಇನ್ಫಾರ್ಮೇಶನ್ಸ್ ಕೂಡ ಇರೋದಿಲ್ಲ ಸೊ ಅದನ್ನ ಉಪಯೋಗಪಡಿಸಿಕೊಂಡು ಇಲ್ಲಿಯ ಬಿಡಿಎ ಅಧಿಕಾರಿಗಳು ಮತ್ತು ಬ್ರೋಕರ್ಸ್ಗಳು ಅದನ್ನ ಸದುಪಯೋಗಪಡಿಸಿಕೊಂಡು ಹಣ ಮಾಡುವಂತ ಕೆಲಸ ಡಬಲ್ ಸೈಟ್ ಹಂಚಿಕೆ ಮಾಡುವಂತ ಕೆಲಸವನ್ನ ಬಿಡಿಎ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದೇ ರೀತಿಯಾಗಿ ಸುಮಾರು ಜನರ ದೂರುಗಳನ್ನ ಈಗಾಗಲೇ ಏನು ಲೋಕಾಯುಕ್ತ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಹಿಂದೆ ಬಂದಂತಹ ಆರು ವಾರೆಂಟ್ಗಳು ಇಲ್ಲಿ ಲೋಕಾಯುಕ್ತ ದಾಳಿ ಆಗೋದಕ್ಕೂ ಮುಂಚಿತವಾಗಿ ಕೋರ್ಟ್ ಆರು ವಾರೆಂಟ್ಗಳನ್ನ ಇಶ್ಯೂ ಮಾಡಿದೆ ಇಲ್ಲಿ ಆ ಸರ್ಚಿಂಗ್ ವಾರೆಂಟ್ ಗಳನ್ನ ಇಟ್ಕೊಂಡು ಇವತ್ತು ಅಧಿಕಾರಿಗಳು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಅದರ ನಂತರದಲ್ಲಿ ಇವರೆಲ್ಲರ ದೂರುಗಳನ್ನ ಸಂಕ್ಷಿಪ್ತವಾಗಿ ಸೀರಿಯಲ್ ವೈಸ್ ಲಿಸ್ಟ್ ಅನ್ನು ಮಾಡಿಕೊಂಡು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಈ ಎಲ್ಲ ಈ ಕೇಸ್ ಏನು ಬಂದಿತ್ತು ದೂರ ಏನು ಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲದರ ಸಂಕ್ಷಿಪ್ತವಾದಂತಹ ದೂರನ್ನ ಅವೆಲ್ಲವನ್ನ ಮಾಹಿತಿಯನ್ನು ಕಲೆ ಹಾಕೊಂಡು ಇಲ್ಲಿ ಸಿಗ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ನಡೆಸಿ ನಂತರದಲ್ಲಿ ಲೋಕಾಯುಕ್ತ ಒಂದು ಒಳ್ಳೆ ರೀತಿಯಲ್ಲಿ ರಿಸಲ್ಟ್ ಅನ್ನ ಈ ಒಂದು ದಾಳಿಗೆ ಕೊಡುತ್ತೆ ಅಂತೇಳಿ ಅನ್ಸ್ಕೊಳ್ಬಹುದು ರಂಜಿತ್ ಓಕೆ ವಿಕಾಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ